ಈಗ ಮಾಲಲ್ಲಿ ಒಬ್ಬ ರೈತನಿಗೆ ಅವಮಾನ ಮಾಡಿದ್ರು ಅಂತಕ್ಕಂತ ಘಟನೆ ಚರ್ಚೆ ಆಯ್ತು. ಸರ್, ನಿಮ್ಮ ಪರ್ಮಿಷನ್ ಹೋಗಿದಾರ ಅವರೆಲ್ಲ? ರೈತರ ಬಗ್ಗೆ ಆಸಕ್ತಿ ಇಲ್ವಾ ನಿಮ್ಗೆ? ಅಲ್ಲ, ನಮ್ಗೂ ಖಾಲಿ ರೈತರ ಒಳಗೆ ಬಿಡ್ಲಿಲ್ಲ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಇದೇ ವಿಚಾರ ಇವತ್ತು ಹಿಂಗ ಆಗತ್ತೆ ಅಂದ್ರೆ ನೀವು ಹೇಳಿದಕ್ಕಾಗಿರ್ಬೇಕಲ್ಲ. ಅದು ಆಯ್ತು, ನಿಮ್ ಪರ್ಮಿಷನ್ ಕೊಟ್ಟಿದ್ರೆ ಮತ್ತೆ ಎಲ್ಲಾರನು ಅಬ್ಸರ್ವ್ ಮಾಡಿ. ಮಾನ್ಯ ಅಧ್ಯಕ್ಷರೇ, ಯಾಕೆ ಸುಮ್ಮನೆ ಇದು ಮಾಡ್ತೀರಿ? ಒಬ್ಬ ಮುಗ್ಧ ರೈತ ಬೇರೆ ಜನ ಮಾತಾಡಿ ಮತ್ತೆ ಸರ್ಕಾರ ಮತ್ತೆ ಉತ್ತರ ಕೊಡಿ. ಐ ಡೋಂಟ್ ಡೌಟ್ ಈಗ ಪ್ರಶ್ನೆ ಏನು, ಸ್ಪೀಕರ್ ಒಂದು ಆದೇಶ ಕೊಟ್ಟಾಯ್ತು, ರೈತನಿಗೆ ಮಾಲ್ಗೆ ಹೋಗಕ್ಕೆ ಅವಕಾಶ ಕೊಡದೆ ಅವಮಾನ ಅಂತ ಮಾಡಿದ್ರು ಅಂತ ಚರ್ಚೆ ಆಯ್ತು. ಮಾತಾಡ್ತಿದ್ದಾರೆ ಇಂಡಿವಿಜುವಲ್ ಸೆಲ್ಫ್ ರೆಸ್ಪೆಕ್ಟ್ ಅಂಡ್ ಡಿಗ್ನಿಟಿ. ಮಿನಿಸ್ಟರ್ ಮಾತಾಡ್ತಾರೆ, ಕೂತ್ಕೊಳ್ಳಿ ಅಮ್ಮ, ಎಲ್ಲ ನಿಮ್ಗೆ ಎಲ್ಲ ಮಿನಿಸ್ಟರ್ ಮಾತಾಡ್ತಾರೆ, ಕೂತ್ಕೊಳ್ಳಿ, ಅದನ್ನ ಕಲಿಯರಿ ನೀವು. ಮಿನಿಸ್ಟರ್ ಮಾತಾಡ್ತಾರೆ, ಮಾತಾಡಬಾರ್ದು ಅಂತ ಹೇಳಿ ಸ್ವಲ್ಪ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಪ್ರತಿಯೊಬ್ಬ ಮಿನಿಸ್ಟರ್ ಮಾತಾಡ್ತಿದ್ದಾರೆ, ಎಲ್ಲ ಬುದ್ಧಿವಂತರು ಇರುವವರು, ಬುದ್ಧಿವಂತ ಇಲ್ಲದವ್ರು ಯಾರು ಇಲ್ಲ. ಆಯ್ತು, ಈಗ ನೀವು ಕೂತ್ಕೊಳ್ಳಿ, ಮಾತಾಡ್ಲಿ. ಮಾನ್ಯ ಅಧ್ಯಕ್ಷರೇ, ಒಬ್ಬ ಮಾಲ್ನ ಮಾಲೀಕರಾಗ್ಲಿ ಅಥವಾ ಆಡಳಿತ ವ್ಯವಸ್ಥೆ ಆಗ್ಲಿ, ಒಬ್ಬ ರೈತರಿಗೆ ಅವಮಾನ ಮಾಡಿದಂತ ಪ್ರಕರಣ ಒಬ್ಬ ವ್ಯಕ್ತಿಯ ಘನತೆ ಮತ್ತು ಸ್ವಾಭಿಮಾನಕ್ಕೆ ತಂದಂತ ಧಕ್ಕೆ. ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇಲ್ಲ. ಸಂವಿಧಾನ ಇರದೆ ಡಿಗ್ನಿಟಿ ಅಂಡ್ ಸೆಲ್ಫ್ ರೆಸ್ಪೆಕ್ಟ್ ಈಸ್ ಪ್ಯಾರಮೌಂಟ್ ಇಂಪಾರ್ಟೆಂಟ್. ಆ ಒಂದು ಘನತೆಯನ್ನ ಸ್ವಾಭಿಮಾನವನ್ನ ಅಪಮಾನ ಮಾಡಿಸಕ್ಕಂತ ಯಾರೇ ನಡೆದಿದ್ರು ಸರ್ಕಾರ ಸೂಕ್ತವಾದಂತ ಕ್ರಮ ತಗೊಳ್ಳುತ್ತೆ. ಅದು ಸೂಕ್ತ ಏನಂತ ಹೇಳಿದ್ರೆ ಆಗ್ತದೆ, ವಿಲ್ ಟೇಕ್ ಆಕ್ಷನ್. ಒಂದ್ ನಿಮಿಷ ಅಧ್ಯಕ್ಷರೇ, ಇದನ್ನ ಬಹಳ ಗಂಭೀರವಾಗಿರ್ತಕ್ಕಂತ ವಿಷಯ ನೀವೇ ಪ್ರಸ್ತಾಪ ಮಾಡಿರಿ, ನಾನು ಸಚಿವರಿಗೆ ವಿನಂತಿ ಮಾಡ್ಕೋತೀನಿ. ಈ ವಿಷಯದಲ್ಲಿ ನೀವು ಈ ತರ ಉತ್ತರ ಕೊಡಕ್ ಹೋಗ್ಬೇಡಿ. ದಯವಿಟ್ಟು ಇಡೀ ರಾಜ್ಯದ ರೈತರಿಗೆ ಅಲ್ಲ, ಅದಕ್ಕಿಂತ ಪ್ರಾಮುಖ್ಯವಾಗಿ ನನ್ನ ಘನತೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಕ್ಕಂತ ವಿಷಯ ಯಾವ ವಿಷಯ ಜೊತೆಗೂ ಹೋಲಿಕೆ ಮಾಡಕ್ ಆಗೋದಿಲ್ಲ. ಅಂತ ಮಹತ್ತರವಾದಂತ ವಿಷಯ ಡಿಗ್ನಿಟಿ ಅಂಡ್ ಸೆಲ್ಫ್ ರೆಸ್ಪೆಕ್ಟ್ ಇಸ್ ಪ್ಯಾರಮೌಂಟ್ ಇಂಪಾರ್ಟೆಂಟ್. ಅದಕ್ಕೆ ಧಕ್ಕೆ ಮಾಡತಕ್ಕಂತ ನಡವಳಿಕೆ, ಆ ರೀತಿಯ ವರ್ತನೆ ಅದು ಖಂಡನೀಯ. ಸರ್ಕಾರ ಏನಾಯ್ತು ಅಂತ ತರ್ಸ್ಕೊ ವರದಿ ತರ್ಸ್ಕೊಂಡು ಅವ್ರ ವಿರುದ್ಧ ಕ್ರಮ ತಗೊಳ್ತೀವಿ, ತಗೋಬೇಕಲ್ಲ. ಇವತ್ತೇ ಬಂದ್ ಮಾಡ್ಬೇಕು ಅಧ್ಯಕ್ಷರೇ, ಅದಕ್ಕೆ ರೈತರಿಗೆ ಇದನ್ನ ಬಹಳ ತುರ್ತಾಗಿ ವರದಿ ತರ್ಸ್ಕೊಳ್ಳೋದು ಮಾಡುದು. ದಯವಿಟ್ಟು ಡಾಕ್ಟ್ರೆ, ಸಚಿವರೇ, ದಯವಿಟ್ಟು ರೈತರ ಪರವಾಗಿ ಕಳಕಳಿಯಿಂದ ನಾನು ವಿನಂತಿ ಮಾಡ್ತೀನಿ. ನೀವು ಯಾವುದೇ ಸಮಿತಿ ಮಾಡೋದು ಅವಶ್ಯಕತೆ ಇಲ್ಲ, ವರದಿ ತರಿಸೋದು ಅವಶ್ಯಕತೆ ಇಲ್ಲ. ಇದು ಜಗಜ್ಜಾಹಿರ ಆಗಿರ್ತಕ್ಕಂಥದ್ದು, ಇನ್ನೇನು ತರಿಸೋದು ಅವತ್ತಿಗೆ ಸರ್ಕಾರ ಆದೇಶ ಮಾಡಿಬಿಡಿ. ಅವನಿಗೆ 7 ದಿನಗಳ ಮಟ್ಟಿಗೆ ವಿದ್ಯುತ್ತನ್ನು ನಾನು ಕಡಿತ ಮಾಡ್ತೇನೆ ಅಂತೇಳಿ 7 ದಿವಸ ವಿದ್ಯುತ್ ಕಡಿತ ಮಾಡಿ ಅಂದ್ರೆ ಇಡೀ ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗುತ್ತೆ. ದಯವಿಟ್ಟು ಅಧ್ಯಕ್ಷರೇ ಕ್ಷಮೆ ಇರಲಿ ಅಧ್ಯಕ್ಷರೇ, ಪೇಪರ್ ಬಂದು ಪೇಪರ್ ಅಲ್ಲಿ ಬಂದಿದೆ, ಟಿವಿಲಿ ಬಂದಿದೆ, ಇನ್ನೂ ತನಿಖೆ ಮಾಡೋ ಅವಶ್ಯಕತೆ ಇಲ್ಲ. ತತ್ಕ್ಷಣದಿಂದ ಮಾಲ್ನ ಜಿಟಿ ಮಾಲ್ನ ಬಂದ್ ಮಾಡಬೇಕು ಅಂತ ನಾನು ಸರ್ಕಾರಕ್ಕೆ ಒತ್ತಾಯ.